ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಭಾನುವಾರದ ವಿಶೇಷ ಕಾರ್ಯಕ್ರಮ ಪುಸ್ತಕ ಭಾನುವಾರಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಪುಸ್ತಕ ಭಾನುವಾರದಲ್ಲಿ ಪ್ರತಿ ಭಾನುವಾರ ನಾನು ಓದಿದ ಪುಸ್ತಕಗಳ ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ ಇದು. ಸೊ ಇವತ್ತು ಮತ್ತೊಂದು ಸಲ ನನ್ನ ಇಷ್ಟದ ಪುಸ್ತಕ, ನನ್ನ ಇಷ್ಟದ ವಸ್ತುವಿನ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತು, ಅದು ನನ್ನ ಇಷ್ಟ ಮಾತ್ರವಲ್ಲ, ನಿಮ್ಮ ಇಷ್ಟ ಕೂಡ ಹೌದು. ನಿಮಗೆಲ್ಲ ಗೊತ್ತು ಅದು ಯಾವುದು ಅಂದರೆ ಸಿನಿಮಾ. ಸೊ ಸಿನಿಮಾದ ಕುರಿತ ಸಾಕಷ್ಟು ಪುಸ್ತಕಗಳನ್ನ ನಾನು ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇವತ್ತು ಮತ್ತೊಂದು ಆ ಥರದ್ದೇ ಪುಸ್ತಕ. ಆದರೆ ಇದ್ರ ವಿಶೇಷ ಏನು ಅಂದರೆ, ಈ ಪುಸ್ತಕ ಬರೆದವರು ಯಾರು ಅಂತಂದರೆ, ಅವರು ಮೂಲತಃ ಒಬ್ಬ ಕವಿ, ಒಬ್ಬ ಲೇಖಕ, ಒಬ್ಬ ಕಥೆಗಾರ, ಜೊತೆಗೆ ಒಬ್ಬ ಅಪ್ಪಟ ಸಿನಿಮಾ ಪ್ರೇಮಿ, ಸಿನಿಮಾದ ಕಡು ಮೋಹಿ ಅಂತ ಹೇಳ್ಬೋದು. ಬಹುಶಃ ಸಿನಿಮಾದವರು ಕೂಡ ಸಿನಿಮಾನ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಈ ವ್ಯಕ್ತಿ ಅದನ್ನು ಅಷ್ಟೊಂದು ಅದ್ಭುತವಾಗಿ, ಅಷ್ಟೊಂದು ವಿವರಗಳೊಂದಿಗೆ, ಚಿತ್ರವತ್ತಾಗಿ, ಅರ್ಥವತ್ತಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಮತ್ತು ಅದನ್ನು ಅಷ್ಟೇ ಅದ್ಭುತವಾಗಿ ಬರೀತಾರೆ. ಅವರ ಕುರಿತ ಪರಿಚಯ ಇಷ್ಟೇ ಹೇಳಿದರೆ ಅದು ಸರಿಯಾಗಲ್ಲ, ಯಾಕೆಂದರೆ ಇದು ಅವರ ಒಂದು ಮುಖ ಮಾತ್ರ. ಇನ್ನೊಂದು ಮುಖ ಏನಂದರೆ, ಅವರು ಚಿತ್ರರಂಗದಲ್ಲಿ, ಚಿತ್ರಗಳಲ್ಲಿ ಸ್ವತಃ ತೊಡಗಿಸ್ಕೊಂಡಿದ್ದಾರೆ. ಯಾವ ರೀತಿ ಅಂದರೆ, ಆ್ಯಸ್ ಅ ಲಿರಿಸಿಸ್ಟ್, ಅಂದರೆ ಗೀತ ರಚನೆಕಾರನಾಗಿ. ಸೊ ನಿಮಗೆ ಗೊತ್ತಾಗಿರ್ಬೋದು ನಾನು ಮಾತಾಡ್ತಾ ಇರೋದು ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ. ಎಸ್, ಜಯಂತ್ ಕಾಯ್ಕಿಣಿ ಅವರು ಬರೆದಿರುವಂಥ ಸಿನಿಮಾ ಕುರಿತ ಒಳನೋಟಗಳು ಉಳ್ಳಂಥ ಪುಸ್ತಕ ಟೂರಿಂಗ್ ಟಾಕೀಸ್ ಇವತ್ತಿನ ನಮ್ಮ ಪುಸ್ತಕ ಭಾನುವಾರದ ಪುಸ್ತಕ. ಎಸ್ ಸ್ನೇಹಿತರೆ, ಹಿಂದೆ ಒಂದಷ್ಟು ಬೆನ್ನುಡಿಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ, ಈ ಪುಸ್ತಕದಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಮಗೆ ಮ್ಯಾಟ್ನಿ ಶೋಗಳಿಗಿಂತ ಸಂಜೆ ಶೋಗಳು ಇಷ್ಟ, ಏಕೆಂದರೆ ಸಿನಿಮಾಕ್ಕಿರುವ ಭಾವಪೋಷಕವಾದ ಕತ್ತಲು ಶೋ ಆದ ನಂತರವೂ ನಮ್ಮ ಕೈ ಹಿಡಿದು ಮುಂದುವರಿಸುತ್ತದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಂತಂದರೆ ಮಧ್ಯಾಹ್ನ ನಾವು ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲೊಂದು ಅದ್ಭುತವಾದ ಲವ್ ಸ್ಟೋರಿ ನೋಡ್ತೀವಿ, ಅಥವಾ ಇನ್ನೊಂದೇನೋ ರೊಮ್ಯಾಂಟಿಕ್ ಚಿತ್ರ ನೋಡ್ತೀವಿ, ಅಥವಾ ಇಮೋಷ್ನಲ್ ಆಗಿ ಚಿತ್ರ ನೋಡ್ತೀವಿ. ಆದರೆ ನಾವು ಸಂಜೆ ಹೊರಗಡೆ ಬಂದ ತಕ್ಷಣ, ಅಥವಾ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಹೊರಗೆ ಬಂದ ತಕ್ಷಣ, ನಮಗೆ ಈ ಒಂದು ಏನೇಳಿ ಲೌಕಿಕವಾದ ಜಗತ್ತು, ಈ ಬೋರಿಂಗ್ ಆಗಿರೋ ಜಗತ್ತು, ಈ ಯಥಾಸ್ಥಿತಿಯಲ್ಲಿರುವಂಥ ಈ ಜಗತ್ತು ನಮ್ಮನ್ನು ಒಂಥರ ರಾಚುತ್ತೆ ನಮ್ಮ ಕಣ್ಣಿಗೆ. ಅದು ಮುಗಿತು ಕಣೋ, ಇದು ಲೈಫ್ ಬೇರೆ ಅನ್ನೋದನ್ನು ತೋರಿಸುತ್ತೆ. ಆದರೆ ಕತ್ತಲೆ ಹಾಗಲ್ಲ. ನೀವು ಸಂಜೆ ಮ್ಯಾಟ್ನಿ ಶೋ, ಈವ್ನಿಂಗ್ ಶೋಗೆ ಹೋದರೆ, ನೀವು 9 ಗಂಟೆಗೆ ಅಥವಾ 9 ಗಂಟೆಗೆ ಹೋಗಿ 11 ಗಂಟೆ, 11:30, 12 ಗಂಟೆಗೆ ಹೊರಗಡೆ ಬಂದರೆ, ಆ ಅದ್ಭುತವಾದ ಸಿನಿಮಾ ಗುಂಗಿನಲ್ಲೇ ನೀವಿರ್ಬೋದು ಆ ಇಡೀ ದಿನ ಅಲ್ವಾ. ಸೊ ಹೀಗಾಗಿ ನನಗೆ ಮ್ಯಾಟ್ನಿ ಶೋಗಿಂತ ಈವ್ನಿಂಗ್ ಶೋ ಅಥವಾ ಸಂಜೆ ಶೋ ತುಂಬ ಇಷ್ಟ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನೊಂದು ಮಾತಿದೆ, 2ನೇ ಮಾತು, ಇವತ್ತಿನ ಪಾಪ್ ನಾಳಿನ ಫೋಕ್ ಆಗುತ್ತದೆ. ಸೊ ನಾವು ಯೂಶ್ವಲಿ ಏನಂದರೆ, ಹಳೇದು ತುಂಬ ಚೆನ್ನಾಗಿರುತ್ತೆ, ಹೊಸದಕ್ಕೆಲ್ಲ ನಾವು ರಿಜೆಕ್ಟ್ ಮಾಡುವಂಥ ಒಂದು ಮನೋಸ್ಥಿತಿನ ಕೆಲವರು ಬಳಸ್ಕೊಂಡಿರ್ತಾರೆ. ಆದರೆ ನಾವು ಯಾವುದು ಹಳೇದು ಅಂದ್ಕೊಂಡಿರ್ತೀವೋ ಅದು ಕೂಡ ಒಂದು ಕಾಲಕ್ಕೆ ಹೊಸದೇ ಆಗಿರುತ್ತೆ ಅಲ್ವಾ. ಸೊ ಇವತ್ತು ಜನಪದ ಅಂದರೆ ಇಷ್ಟ, ಆದರೆ ಜನಪದ ಕೂಡ ಒಂದು ಕಾಲಕ್ಕೆ ಹೊಸದಾಗಿರುತ್ತೆ ಅಲ್ವಾ. ಸೊ ಇವತ್ತು ನಮಗೆ ಪಾಪ್ ಇಷ್ಟ ಆಗದಿರಬಹುದು, ಆದರೆ ಇನ್ನೊಂದು ಅಷ್ಟು ವರ್ಷಗಳು ಹೋದ್ಮೇಲೆ ಪಾಪ್ ಕೂಡ ಫೋಕ್ ಆಗುತ್ತೆ. ಸೊ ಹೀಗೆ ರಾಜ್ಕುಮಾರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರಂತೆ, ನಿಮಗೆ ಅತ್ಯಂತ ಸವಾಲಾದ ಚಿತ್ರ ಯಾವುದು, ಪಾತ್ರ ಯಾವುದು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಸರ್ವಜ್ಞನ ಪಾತ್ರ ನನಗೆ ಅತ್ಯಂತ ಸವಾಲಾದ ಪಾತ್ರ ಅಂಥೇಳಿ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಏನಂತಂದರೆ, ಎಲ್ಲಿ ಭಾವಾಭಿನಯಕ್ಕೆ, ಎಲ್ಲೋ ಅಭಿನಯಕ್ಕೆ ಅವಕಾಶಾಸ್ಪದ ಇರುತ್ತೋ ಅದು ಸಹಜವಾಗಿ ಒಬ್ಬ ನಟನಿಗೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಅಲ್ಲಿ ತನ್ನ ಟ್ಯಾಲೆಂಟ್ ತೋರಿಸ್ಬೋದಂತ. ಆದರೆ ಸರ್ವಜ್ಞ ಒಬ್ಬ ಸಂತ, ಸೊ ಹೀಗಾಗಿ ಆತನ ಕಣ್ಣುಗಳಲ್ಲಿ ಭಕ್ತಿ ಆಗಲಿ, ಸ್ನೇಹ ಆಗಲಿ, ಆವೇಶ ಆಗಲಿ, ಯಾವುದೂ ಇರದಂಥ ಒಂದು ಭೂಮಿಕೆ, ಒಂದು ಚಿತ್ತ, ಒಂದು ಮನಸ್ಥಿತಿ ಬೇಕಾಗುತ್ತೆ ಅಲ್ವಾ. ಅಂದರೆ ಒಬ್ಬ ನಟನಿಗೆ ಅಲ್ಲಿ ನಟನೆ ಮಾಡೋಕ್ಕೆ ಅವಕಾಶನೇ ಇಲ್ಲ, ಹೀಗಾಗಿ ಅದು ಅತ್ಯಂತ ಸವಾಲಿನ ಪಾತ್ರ ಅನ್ನೋ ಮಾತನ್ನು ರಾಜ್ಕುಮಾರ್ ಹೇಳಿದ್ರಂತೆ. ಸೊ ಹೀಗೆ ಚಿತ್ರರಂಗದ ಕುರಿತಾಗಿ, ಚಿತ್ರಗಳ ಕುರಿತಾಗಿ, ಚಿತ್ರಗಳ ಅನೇಕ ವಿಚಾರಗಳ ಕುರಿತಾಗಿ, ಚಿತ್ರಕಥೆಯ ಕುರಿತಾಗಿ, ಚಿತ್ರದ ಸಾಹಿತ್ಯದ ಕುರಿತಾಗಿ, ಕೊರಿಯೋಗ್ರಫಿ ಕುರಿತಾಗಿ, ಸಂಗೀತ ಕುರಿತಾಗಿ, ನೆರಳು ಮತ್ತು ಬೆಳಕಿನ ಕುರಿತಾಗಿ, ಬಣ್ಣಗಳ ಕುರಿತಾಗಿ, ಅಭಿನಯದ ಕುರಿತಾಗಿ, ವರ್ಲ್ಡ್ ಸಿನಿಮಾಗಳ ಕುರಿತಾಗಿ, ರಾಜ್ ಕಪೂರ್ ಕುರಿತಾಗಿ, ರಾಜ್ಕುಮಾರ್ ಕುರಿತಾಗಿ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಅದ್ಭುತವಾದ ಒಳನೋಟ ಬೇಕು ಅಂತಂದರೆ ಖಂಡಿತ ನೀವು ಈ ಪುಸ್ತಕನ ಓದಲೇಬೇಕು. ಅದು ಟೂರಿಂಗ್ ಟಾಕೀಸ್. ಎಸ್, ನಾನು ಈ ಚಿತ್ರದಲ್ಲಿ, ಈ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಒಂದು ಚಿಕ್ಕದಾಗಿ ನಿಮಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದಷ್ಟು ವಿಚಾರಗಳನ್ನ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಟೈಟಲ್ ಕಾರ್ಡ್ಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಒಂದು ಸಿನಿಮಾ ಶುರು ಆಗೋದೇ ಟೈಟಲ್ ಕಾರ್ಡ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಿನಿಮಾ ಟಾಕೀಸಲ್ಲಿ ಹೋಗಿ ಕೂತ್ಕೊಂಡಾಗ ಟೈಟಲ್ ಕಾರ್ಡ್ ಏನಾದರೂ ಮುಗಿದಿದ್ರೆ ಒಂದು ಸಣ್ಣ ನಿರಾಶೆ ಆಗುತ್ತೆ. ಟೈಟಲ್ ಕಾರ್ಡಿಂದಾನೇ ನೋಡಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ. ಮುಗಿದು ಹೋದರೆ ಎಷ್ಟು ಬೇಜಾರಾಗುತ್ತೆ ಅನ್ನೋದ್ರ ಬಗ್ಗೆ ಇವರು ಬರೆದಿದ್ದಾರೆ. ಮತ್ತು ಟೈಟಲ್ ಕಾರ್ಡ್ಗಳಲ್ಲಿ ಯಾವೆಲ್ಲ ವಿಧಗಳಿದೆ, ಯಾವೆಲ್ಲ ವೆರೈಟಿ ಇದೆ, ಟೈಟಲ್ ಕಾರ್ಡ್ ಯಾಕೆ ಇರೋದು ಬೇಕು, ಟೈಟಲ್ ಕಾರ್ಡನ್ನ ಯಾಕೆ ಬೇರೆ ಬೇರೆ ಥರ ಮಾಡಬೇಕು ಅನ್ನೋ ಪ್ರಶ್ನೆ ಎಲ್ರಿಗೂ ಬಂದಿರುತ್ತೆ. ಟೈಟಲ್ ಕಾರ್ಡ್ಗಳು ಕೇವಲ ಒಂದು ಚಿತ್ರದ ತಂತ್ರಜ್ಞರನ್ನು, ಒಂದು ಚಿತ್ರದಲ್ಲಿ ಅಭಿನಯಿಸ್ತಾ ಇರೋ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡುವಂಥ ಸರಕು ಮಾತ್ರ ಅಲ್ಲ, ಅದು ಟೂಲ್ ಮಾತ್ರ ಅಲ್ಲ, ಅದು ಆ್ಯಕ್ಚುಲಿ ಆ ಚಿತ್ರಕ್ಕೆ ನಿಮ್ಮನ್ನು ಕಂಡೀಷನಿಂಗ್ ಮಾಡುವಂಥ ಒಂದು ವಿಧಾನ, ನಿಮ್ಮನ್ನು ಪ್ರಿಪೇರ್ ಮಾಡುವಂಥ ವಿಧಾನ. ಆ ಚಿತ್ರ ಯಾವ ರೀತಿ ಇದೆ, ಮುಂದೆ ಏನಿದೆ ಅನ್ನೋದನ್ನು ಈಗಲೇ ನಿಮ್ಮನ್ನು ಪ್ರಿಪೇರ್ ಮಾಡ್ತಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್, ಆದರೆ ಪಿಂಕ್ ಅಂತ ಒಂದು ಸಿನಿಮಾ ಇತ್ತೀಚಿನ ವರ್ಷಗಳಲ್ಲಿ ಬಂದಿತ್ತು, ಅಮಿತಾಬ್ ಬಚ್ಚನ್ ಅಭಿನಯ ಇದ್ದು. ಆ ಚಿತ್ರದ ಟೈಟಲ್ ಕಾರ್ಡನ್ನು ಒಂದು ಸಲ ಗಮನಿಸಿ ನೀವು. ಸೊ ವಿಶೇಷವಾಗಿ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ಅದನ್ನು ನೋಡಿದರೆ ಆ ಟೈಟಲ್ ಕಾರ್ಡ್ ಪ್ಲೇ ಆಗ್ತಿದ್ದಂಗೆ ಮಾತಾಡೋರೆಲ್ಲ ಸೈಲೆಂಟ್ ಆಗ್ತಾರೆ. ಯಾಕೆಂದರೆ ಅದೇನೋ ಒಂದು ಕಥೆ ಕೇಳೋಕ್ಕೆ ನಿಮ್ಮನ್ನು ರೆಡಿ ಮಾಡ್ತಾ ಇರುತ್ತೆ, ಒಂದು ಸೀರಿಯಸ್ ಆಗಿರೋ ಕಥೆನ ಹೇಳೋಕ್ಕೆ ರೆಡಿ ಮಾಡ್ತಿರುತ್ತೆ. ಸೊ ಆ ಥರ ಟೈಟಲ್ ಕಾರ್ಡ್ಗಳು, ಕಾರ್ಟೂನ್ ಥರ ಟೈಟಲ್ ಕಾರ್ಡ್ಗಳು, ಏನೂ ಇಲ್ಲದೇ ಬರೀ ಗ್ರಾಫಿಕಲ್ಲಿರುವಂಥ ಟೈಟಲ್ ಕಾರ್ಡ್ಗಳು, ಈ ಎಲ್ಲದ್ರ ಬಗ್ಗೆ ಅವರು ಫಸ್ಟ್ ಇದನ್ನು ಬರೀತಾರೆ. ಸೊ ಕಸಿನೋ ರಿಯಾಲ್, ಹಿಂದಿ ಚಿತ್ರದ ಟೈಟಲ್ ಕಾರ್ಡ್ಗಳು, ಕನ್ನಡ ಚಿತ್ರದ್ದು, ಹಳೆ ಚಿತ್ರ ಟೈಟಲ್ ಕಾರ್ಡ್, ಹೀಗೆ ಸಾಕಷ್ಟು ವಿಚಾರಗಳನ್ನ ಬರೆದಿದ್ದಾರೆ. ಸಿನಿಮಾ ಅನುಭೂತಿಯನ್ನು ಪಬ್ಲಿಕ್ ಪ್ರಾಪರ್ಟಿ ಅಂತಂದರೆ ಒಂದು ಸಿನಿಮಾನ ನೀವು ಮನೇಲಿ ನೋಡೋದು ಹೇಗಿರುತ್ತೆ, ಲ್ಯಾಪ್ಟಾಪಲ್ಲಿ ನೋಡೋದು ಹೇಗಿರುತ್ತೆ, ಟಿ ವಿನಲ್ಲಿ ನೋಡೋದು ಹೇಗಿರುತ್ತೆ, ಮತ್ತು ಥಿಯೇಟ್ರಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ನೋಡೋದು ಹೇಗಿರುತ್ತೆ, ಈ ಅನುಭವಗಳು ಬೇರೆ ಬೇರೆ ಅಂತ ಅನಿಸಲ್ವಾ ನಿಮಗೆ? ಸೊ ಹೇಗೆ ಇವು ಬೇರೆ ಬೇರೆ? ಒಂದೇ ಚಿತ್ರವನ್ನು ನೀವು ಟಿ ವಿನಲ್ಲಿ ನೋಡಿದ್ರೆ ಬೇರೆ ಅನಿಸುತ್ತೆ, ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಬೇರೆ ಅನಿಸುತ್ತೆ, ಥಿಯೇಟ್ರಲ್ಲಿ ನೋಡಿದ್ರೆ ಬೇರೆ ಅನಿಸುತ್ತೆ, ಥಿಯೇಟ್ರಲ್ಲಿಯೇ ನೀವು ಜನರ ಮಧ್ಯೆ ಕೂತ್ಕೊಂಡು ನೋಡೋದು ಬೇರೆ ಅನಿಸುತ್ತೆ, ಒಂದು 50 ಅಥವಾ 60 ಡೇಸ್ ಆದಮೇಲೆ ಖಾಲಿ ಖಾಲಿ ಹೊಡಿತಾ ಇರಬೇಕಾದ್ರೆ ನೋಡೋದು ಹೇಗೆ ಬೇರೆ ಇರುತ್ತೆ, ಇದ್ರ ಬಗ್ಗೆ ಅವರು ಬರೆದಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಬರೆದಿದ್ದಾರೆ ನಮ್ಮ ಜಯಂತ್ ಕಾಕಿಣಿಯವರು. ನಾನು ಒಂದೊಂದು ವಿಚಾರಗಳನ್ನ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಆರ್ಟಿಕಲ್ ಇದೆ, ಬಹುಶಃ ಸಿನಿಮಾ ಆಸಕ್ತರೆಲ್ಲರೂ ಕೂಡ ಓದಲೇಬೇಕಾದ ಆರ್ಟಿಕಲ್ ಅಂತ ನನಗನ್ಸುತ್ತೆ. ಅದು ಏನು ಅಂತಂದರೆ ಅಕಿರಾ ಕುರೋಸೋವಾ ಅವರು ಬರೆದಿರುವಂಥ ಒಂದು ಲೇಖನ. ಅಕಿರಾ ಕುರೋಸೋವಾ ಬಗ್ಗೆ ನಿಮಗೆಲ್ರಿಗೂ ಖಂಡಿತ ಗೊತ್ತಿರುತ್ತೆ, ಜಪಾನ್ನ ಒಬ್ಬ ಅದ್ಭುತವಾದ ನಿರ್ದೇಶಕ. ಅವರು ಬರೀತಾರೆ, ಒಂದಷ್ಟು ವರ್ಷಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ಎಸ್ಸೆ, ಒಂದು ನಿಬಂಧ ಪ್ರಕಟ ಆಗಿತ್ತು. ಒಂದು ಸಣ್ಣ ಮಗು ನಾಯಿ ಬಗ್ಗೆ, ನನ್ನ ನಾಯಿ ಅಂತ ಒಂದು ನಿಬಂಧವನ್ನು ಬರೆದಿತ್ತು, ಪ್ರಬಂಧ ಅಥವಾ ನಿಬಂಧ ಅಂತ ಅಂದ್ಕೊಳ್ಳಿ. ಸೊ ಅದು ಏನು ಬರೆದಿತ್ತು ಅಂದರೆ, ಆ ಮಗು ಏನು ಬರೆದಿತ್ತು ಅಂದರೆ, ನನ್ನ ನಾಯಿ ಕರಡಿಯಂತಿದೆ, ಅದು ನರಿಯಂತೆಯೂ ಇದೆ, ಮತ್ತು ಅದು ಬೆಕ್ಕಿನ ಹಾಗೆ ಸಹ ಇದೆ ಅಂತ ಬರೆದಿತ್ತು. ಅಂದರೆ ನಾಯಿನ ಹೇಗೆ ವರ್ಣಿಸ್ತೀರಾ ನೀವು? ಮಗು ವರ್ಣಿಸೋ ರೀತಿ ನೋಡಿ, ಅದು ಕರಡಿ ಥರನೂ ಇದೆ, ಅದು ಬೆಕ್ಕಿನ ಥರನೂ ಇದೆ ಅಂತ ಮಾತನ್ನು ಹೇಳ್ತಾ ಹೇಳ್ತಾ, ಅಂದರೆ ಪ್ರಾಣಿ ಸಂಕುಲ ಎಲ್ಲ ಕೂಡ ನಾಯಿಯಲ್ಲಿದೆ ಅಂತ ಹೇಳ್ತಾನೆ. ಕೊನೆಗೇನು ಹೇಳುತ್ತೆ ಅಂತಂದರೆ ಆ ಮಗು, ಆದರೆ ಇದು ನಾಯಿ ಆಗಿರೋದ್ರಿಂದ ಇದು ಬಹಳಷ್ಟು ನಾಯಿಯನ್ನೇ ಹೋಲುತ್ತದೆ ಅಂತ ಬರೆದಿರುತ್ತೆ. ಓಕೆ, ಆಮೇಲೆ ಅಕಿರಾ ಕುರೋಸೋವಾ ತುಂಬ ನಗು ಬರುತ್ತೆ, ಅವ್ರು ನಗ್ತಾರೆ. ಆದರೆ ಒಂದು ಅದ್ಭುತವಾದ ವಿಚಾರ ಇದರಿಂದ ಹೊಳೆಯುತ್ತೆ. ಆ ವಿಚಾರ ಏನು ಅಂತಂದರೆ, ಸಿನಿಮಾ ಅಂದರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಸಿನಿಮಾ, ಈಗ ಫಾರ್ ಎಕ್ಸಾಂಪಲ್ ಸಿನಿಮಾದ ಬಗ್ಗೆ ಎಸ್ಸೆ ಬರಿ ಅಂದರೆ ಸಿನಿಮಾ ನಾಟಕ ಥರ ಇದೆ, ಸಿನಿಮಾ ಸಂಗೀತ ನಾಟಕ ಥರ ಇದೆ, ಓಕೆ, ಸಿನಿಮಾ ಕಾದಂಬರಿಯ ಥರ ಇದೆ, ಸಿನಿಮಾ ಕಾವ್ಯದ ಥರ ಇದೆ ಅಂತ ಎಲ್ಲ ಬರೆದು, ಕೊನೆಗೆ ಸಿನಿಮಾ ಸಿನಿಮಾ ಥರ ಇರೋದರಿಂದ ಅದು ಸಿನಿಮಾ ಮಾತ್ರ. ಅಂದರೆ ಆ ಸಿನಿಮ್ಯಾಟಿಕ್ ಅಂತ ನಾವೇನಂತೀವಿ ಅಂದರೆ ಎಲ್ಲ ಅಂಶಗಳನ್ನ ಒಳಗೊಂಡ ಮೇಲೂ ಕೂಡ ಅದು ಸಿನಿಮಾ ಆಗಿಯೇ ಇರಬೇಕಾಗುತ್ತೆ ಅಲ್ವಾ? ಸೊ ಒಂದು ಕಾದಂಬರಿ ಥರನೇ ಇದ್ದರೆ ಕಾದಂಬರಿ ಓದ್ತಾರೆ, ಸಿನಿಮಾಕ್ಕೆ ಯಾಕೆ ಬರ್ತಾರೆ? ಒಂದು ನಾಟಕ ಥರ ಇದೆ, ನಾಟಕ ನೋಡ್ತಾರೆ. ಅಂದರೆ ನಾಟಕ, ಸಂಗೀತ, ಕಾದಂಬರಿ, ಸಾಹಿತ್ಯ, ಜೀವನ, ಓಕೆ, ಈ ಎಲ್ಲ ಅಂಶಗಳನ್ನ ಒಳಗೊಂಡು ಅದು ಸಿನಿಮಾ ಆಗಬೇಕಾಗತ್ತೆ, ಹೊಸದೊಂದು ಐಡೆಂಟಿಟಿನ ಪಡ್ಕೊಳ್ಬೇಕಾಗತ್ತೆ ಅಲ್ವಾ? ಸೊ ಅದು ಅಕಿರಾ ಕುರೋಸೋವಾ ಬರೆದಿರುವಂಥ ರೀತಿ. ಸೊ ಇದ್ರ ಜೊತೆಗೆ ಅವರು ಒಬ್ಬ ಒಳ್ಳೆಯ ನಿರ್ದೇಶಕ ಏನೆಲ್ಲ ಮಾಡಬೇಕು, ಒಬ್ಬ ವ್ಯಕ್ತಿ ನಿರ್ದೇಶಕ ಆಗಬೇಕಾದ್ರೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಬರ್ಕೊಂಡು ಹೋಗ್ತಾರೆ. ಅವರು ಚಿತ್ರಕಥೆ ಬರೆಯೋದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಬರೀತಾರೆ. ಅಂದರೆ ಚಿತ್ರಕಥೆನ ಹೇಗೆ ಬರೀಬೇಕು ಅಂತ, ಮುಂಚೆ ನಾನು ಒಬ್ಬನೇ ಕೂತ್ಕೊಂಡು ಚಿತ್ರಕಥೆ ಬರಿತಾ ಇದ್ದೆ. ಅದಾದ ನಂತರ 2-3 ನನ್ನ ಸ್ನೇಹಿತರು ಅಥವಾ ನಮ್ಮ ಅಸೋಸಿಯೇಟ್ಗಳ ಜೊತೆ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ಕೆಲವೊಂದು ಸಲ ಏನಾಗುತ್ತೆ, ಕಥೆ ಬರೆಯುವಾಗ, ಚಿತ್ರಕಥೆ ಬರೆಯುವಾಗ ವಿಶೇಷವಾಗಿ ಏಕಪಕ್ಷೀಯವಾದ, ಅಂದರೆ ನಾನು ನೋಡಿದ್ದೇ ಸರಿ ಇರಬಹುದು, ನಾನು ಒಂದು ವಿಚಾರವನ್ನು ಹೇಗೆ ಗ್ರಹಿಸ್ತಾ ಇದ್ದೀನೋ ಬೇರೆಯವರು ಕೂಡ ಹಾಗೆ ಗ್ರಹಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಕೆಲವೊಂದು ಸಲ ಅದು ಥಿಯೇಟ್ರಲ್ಲಿ ಗೊತ್ತಾಗುತ್ತೆ ತಪ್ಪು ಅಂಥೇಳಿ. ಸೊ ಆ ಥಿಯೇಟ್ರಲ್ಲಿ ಗೊತ್ತಾಗುವ ತಪ್ಪು ಇಲ್ಲೇ ತಪ್ಪು ಅಂತ ಗೊತ್ತಾಗಬೇಕಾದ್ರೆ ನೀವು ಒಂದಷ್ಟು ಜನರನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅಂದರೆ ಬೀಜ ಅಥವಾ ಜೆನೆಸಿಸ್ ಒಬ್ಬ ವ್ಯಕ್ತಿದೇ ಇರುತ್ತೆ, ಆದರೆ ಅದನ್ನು ಬೆಳವಣಿಗೆಯ ಏನು ಹಂತ ಇರುತ್ತೆ, ಆ ಹಂತದಲ್ಲಿ ಇನ್ನೊಂದಷ್ಟು ವ್ಯಕ್ತಿಗಳ ಜೊತೆಯಲ್ಲಿದ್ದರೆ ಅದು ಒಳ್ಳೆಯದು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನ ಅಕಿರಾ ಕುರೋಸೋವಾ ಹೇಳಿದ್ದಾರೆ, ಅದನ್ನು ನಮ್ಮ ಇವರು ಜಯಂತ್ ಕಾಕಿಣಿ ಬರೆದಿದ್ದಾರೆ. ಇನ್ನು ಪೋಸ್ಟರ್ಗಳ ಬಗ್ಗೆ, ಸಿನಿಮಾ ಪೋಸ್ಟರ್ಗಳು. ಸೊ ಬಹುಶಃ ಸಿನಿಮಾ ಅಂದ ತಕ್ಷಣ ನಮಗೆ ನೆನಪು ಬರೋದು ಫಸ್ಟ್ ಪೋಸ್ಟರ್ಗಳೇ. ಯಾಕೆಂದರೆ ಸಿನಿಮಾ ನೋಡೋಕ್ಕಿಂತ ಮುಂಚೆ ನಾವು ಪೋಸ್ಟರ್ ನೋಡಿರ್ತೀವಿ, ಪೋಸ್ಟ್ರಿಂದನೇ ಕೆಲವೊಂದು ಸಿನಿಮಾ ಇಷ್ಟ ಆಗಿರುತ್ತೆ, ಕೆಲವೊಂದು ಸಿನಿಮಾ ನಮ್ಮನ್ನು ಕರೆದಿರುತ್ತೆ, ಕೆಲವೊಂದು ಸಿನಿಮಾಗಳು ನಮ್ಮನ್ನು ಬೇಡ ಅಂತ ಅನಿಸಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಚಿಕ್ಕವರಿದ್ದಾಗ ಈ ಆ್ಯಕ್ಷನ್ ಥರದ್ದು ಚಂಡಿ ಚಾಮುಂಡಿ, ಖದೀಮ ಕಳ್ಳರು, ನಾನೊಬ್ಬ ಕಳ್ಳ, ಈ ಥರ ಟೈಟಲ್ಗಳಿದ್ದರೆ ಈ ಸಿನಿಮಾ ಹೋಗೋಣ ಅಂತ ನಿರ್ಧಾರ ಮಾಡ್ತಿದ್ದೆ. ಅದೇ ಮಮತೆಯ ಮಡಿಲು, ತಾಯಿಯ ಕಡಲು, ತಾಯಿಯ ಕರಳು ಅಂತಿದ್ರೆ ಇದು ಬೇಡ ಅಂತ ಡಿಸೈಡ್ ಮಾಡ್ತಿದ್ವಿ. ಯಾಕೆಂದರೆ ಅದು ಆ ವಯಸ್ಸು ಹಾಗೆ ಬಯಸುತ್ತೆ ಅಲ್ವಾ. ಸೊ ಜೊತೆಗೆ ಅಲ್ಲಿ ಒಬ್ಬ ಗನ್ ಹಿಡ್ಕೊಂಡು ನಿಂತರೆ, ಚಾಕು ಚೂರಿ ಹಿಡ್ಕೊಂಡು ನಿಂತಿದ್ರೆ, ಓಡುವಂಥದ್ದು ಏನಾದರೂ ಇದ್ದರೆ ನಮಗೆ ಇಷ್ಟ ಆಗ್ತಿತ್ತು. ಅಂದರೆ ವಯಸ್ಸಿಗೆ ತಕ್ಕ ಹಾಗೆ. ಈಗ ಬೇರೆ ಥರದ್ದು ಇಷ್ಟ ಆಗುತ್ತೆ. ಸೊ ಇವರು ಅದ್ರ ಬಗ್ಗೆ ಬರಿತಾ ಬರಿತಾ ಪೋಸ್ಟರ್ ಹಚ್ಚುವ ಹುಡುಗರ ಬಗ್ಗೆ ಬರಿತಾ ಹೋಗ್ತಾರೆ. ಅಂದರೆ ಪೋಸ್ಟರ್ ಹಚ್ಚುವ ಹುಡುಗರು ದೊಡ್ಡ ಪೋಸ್ಟರ್ ಇದ್ದಾರೆ ಅಂದರೆ 4 ಪೀಸ್ಗಳನ್ನ ತೊಗೊಂಡು ಬಂದಿರ್ತಾರೆ. ಮೊದಲೊಂದು ಒಂದು ಪೀಸ್ ಹಾಕಿದಾಗ ಇವ್ರಿಗೆ ಜಯಂತ್ ಕಾಯ್ಕಿಣಿ ನೋಡ್ತಾ ಇರ್ತಾರೆ, ಗೋಕರ್ಣದಲ್ಲಿರ್ಬೋದು ಬಹುಶಃ, ನೋಡ್ತಾ ಇದ್ರೆ ಇದು ಹಬ್ಬ ಥರ ಇದೆಯಲ್ಲ ಏನು ಅಂತ ಗಮನಿಸ್ತಾ ಇರ್ತಾರೆ. ಆಮೇಲೆ ಮೇಲೆ ಅದಕ್ಕೆ ಇನ್ನೊಂದು ಅದರದ್ದು ಪೀಸ್ ಹಚ್ಚಿದಾಗ ಗೊತ್ತಾಗುತ್ತೆ, ಅದು ಶ್ರೀದೇವಿಯ ಕಾಲು ಅಂಥೇಳಿ. ಸೊ ಗೊತ್ತಾಯ್ತಾ ನಿಮಗೆ? ಸೊ ಹಾಗೆ ಪೋಸ್ಟರ್ಗಳ ಬಗ್ಗೆ ಅವರು ಅದ್ಭುತವಾಗಿ ಬರಿತಾ ಹೋಗ್ತಾರೆ. ಇದರೊಂದಿಗೆ ರಾಜ್ಕುಮಾರ್ ಬಗ್ಗೆ ಬರಿದೇ ಹೋದರೆ ಅದು ಸಿನಿಮಾದ ಬಗ್ಗೆ ಪುಸ್ತಕ ಹೇಗಾಗುತ್ತೆ ಹೇಳಿ. ಸೊ ಹೀಗಾಗಿ ಅವರು ನಟ ಸಾರ್ವಭೌಮನಿಗೆ ನಮಸ್ಕಾರ ಅಂಥೇಳಿ ಒಂದು ETVಗೆ ಒಂದು ಪ್ರೋಗ್ರಾಮ್ ಮಾಡಿದರು. ಸುಮಾರು 30-38 ಜನರನ್ನು ಅವರು ಮಾತಾಡಿಸಿದರು. ಸೊ ಆ ಮಾತುಕತೆಯಲ್ಲಿರುವಂಥ ಕೆಲವೊಂದು ಅಂಶಗಳನ್ನ ಇಲ್ಲಿ ಅವರು ತೊಗೊಂಡು ಬಂದಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಕರ್ನಾಟಕದಲ್ಲಿ ಅಣ್ಣ ಮತ್ತು ತಂಗಿ ಏನಾದರೂ ಇದ್ದರೆ, ಸೊ ತಂಗಿಯ ಮದುವೆ ಆಗದೇ ಅಣ್ಣನ ಮದುವೆ ಆಗಬಾರ್ದು ಅನ್ನೋದು ಒಂದು ಅಲಿಖಿತ ಕಾನೂನು. ಯಾವುದೇ ಅಣ್ಣನಿಗೆ ಮದುವೆ ಆಗಿ ಅಂತಂದರೆ ಫಸ್ಟ್ ತಂಗಿದಾಗ್ಬಿಡ್ಲಿ ಅಂತ ಹೇಳ್ತಾನೆ. ಯಾಕೆ ಹಂಗೆ ಬಂತು ಅಂತಂದರೆ ಅದು ರಾಜ್ಕುಮಾರ್ ಸಿನಿಮಾಗಳಿಂದ ಬಂದದ್ದು. ಆ ಒಂದು ಮೌಲ್ಯ ರಾಜ್ಕುಮಾರ್ ಸಿನಿಮಾದಿಂದ ನಮಗೆ ದಕ್ಕಿದ್ದು ಅನ್ನೋ ಮಾತನ್ನು ಜಯಂತ್ ಅವರು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಸುಮಾರು ವಿಚಾರಗಳಿದೆ, ನಾನೆಲ್ಲವೂ ನಿಮಗೆ ಖಂಡಿತ ಹೇಳಕ್ಕೆ ಹೋಗಲ್ಲ. ಅವರು ನಾಟಕ ಮಾಡ್ತಾ ಇದ್ದಾಗ ಅವರು ಮೊದಲನೇ ಬಾರಿಗೆ ಬೇಡರ ಕಣ್ಣಪ್ಪದಿಂದ ಆಹ್ವಾನ ಬಂದದ್ದು, ಅದಾದ ನಂತರ ಅವರು ದೊಡ್ಡದಾಗಿ ಬೆಳೆದದ್ದು, ಪುಟ್ಟಣ್ಣ ಕಣಗಾಲ್ ಜೊತೆ ಅವರು ಮಾಡಿರುವಂಥ ಸಿನಿಮಾ, ಅಂದರೆ ಸತಿ ಶಕ್ತಿ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ಪುಟ್ಟಣ್ಣ ಕಣಗಾಲ್ ಕೋ ಡೈರೆಕ್ಟರ್ ಆಗಿರ್ತಾರೆ. ಯಾವುದೊಂದು ಸೀನ್ ಮಾಡೋಕ್ಕೆ ಹೇಳಿತಿರ್ತಾರೆ ಇವರು ಪುಟ್ಟಣ್ಣ, ಇವ್ರಿಗೆ ಮಾಡೋಕ್ಕಾಗ್ತಿರಲ್ಲ. ಅಂದರೆ ಅವ್ರು ಹೇಳೋ ಥರ ಇವ್ರಿಗೆ ರಾಜ್ಕುಮಾರ್ ಅವ್ರು ಮಾಡೋಕ್ಕಾಗ್ತಿರಲ್ಲ. 2-3 ಸಲ ಟೇಕ್ ಆಗುತ್ತೆ, ಇವರು ಆಗಲ್ಲ, ಇದಲ್ಲ, ಇನ್ನೊಂದು ಸಲ ಮಾಡಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವ್ರಿಗೆ ಕೊನೆಗೂ ಗೊತ್ತಾಗಲ್ಲ. ಅವಾಗ ಪುಟ್ಟಣ್ಣ ಅವ್ರಿಗೆ ಹೇಳ್ತಾರೆ, ನೀವೇ ಒಂದು ಸಲ ಮಾಡಿ ತೋರಿಸ್ಬಿಡಿ ಅಂಥೇಳಿ. ಅವಾಗ ಪುಟ್ಟಣ್ಣ ಸಡನ್ನಾಗಿ ಹೇಳ್ತಾರೆ, ನಾವೇ ಮಾಡಿ ತೋರಿಸಿದ್ರೆ ನಿಮ್ಮನ್ನೇ ಕರಿತಿದ್ವಿ ಅಂಥೇಳಿ. ರಾಜ್ಕುಮಾರ್ ಒಂಥರ ಸ್ತಬ್ಧ ಆಗ್ಬಿಡ್ತಾರೆ. ಸ್ವಲ್ಪ ಅವ್ರಿಗೆ ಬೇಜಾರಾಗುತ್ತೆ ಅನಿಸುತ್ತೆ. ಅವ್ರು ಹೊರಗಡೆ ಹೋಗಿ ಕೂತ್ಕೋತಾರೆ. ಆ ಶಾರ್ಟ್ ಮುಗಿದ್ಮೇಲೆ ಕೇಸಲ್ಲಿ ಸ್ವಾಮಿ ಹೋಗಿ ಅವ್ರನ್ನ ಸಮಾಧಾನ ಮಾಡ್ತಾರೆ, ಬೇಜಾರು ಮಾಡ್ಕೋಬೇಡ ಅಂತೇಳಿ. ಇಲ್ಲ ನಾನು ಹಾಗೆ ಅನ್ಬಾರ್ದಾಗಿತ್ತು, ಅವ್ರಿಗೆ ನೀವೇ ಮಾಡಿ ತೋರಿಸಿ ಅಂತ ಅನ್ಬಾರ್ದಾಗಿತ್ತು ಅಂತ ರಾಜ್ಕುಮಾರ್ ಬೇಜಾರು ಮಾಡ್ಕೊಂಡಿದ್ದ ಕಾರಣ ನಾನು ಹಾಗೆ ಅನ್ಬಾರ್ದಾಗಿತ್ತು ಅಂತ. ಪುಟ್ಟಣ್ಣವ್ರು ಹಾಗಂದ್ರು ಅಂತಲ್ಲ. ಅದಾದ ನಂತರ ಸುಮಾರು ದಿನಗಳ ನಂತರ ಒಂದು ಸಿನಿಮಾ ಬರುತ್ತೆ. ಯಾವುದು ಅಂತಂದರೆ ಸಿಪಾಯಿ ರಾಮು ಸಿನಿಮಾದಲ್ಲಿ ಒಂದು ಸೀನಲ್ಲಿ ತುಂಬ ಅದ್ಭುತವಾದ ಅಭಿನಯನವನ್ನು ಮಾಡ್ತಾರೆ. ಅದರ ನಿರ್ದೇಶಕರು YR ಸ್ವಾಮಿ. ಅಂದರೆ ಒಬ್ಬರು ಆ ನಿರ್ದೇಶಕರ ಸ್ಟೈಲನ್ನು ಮೀರಿ ಬೇರೆ ಥರನೇ ಇರುತ್ತೆ. ಅದ್ರ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ನನಗಿದು ನಾನು ಕಲಿತಿದ್ದು ಇದನ್ನು ಪುಟ್ಟಣ್ಣ ಕಣಗಾಲ್ ಅವರಿಂದ ಅಂತ. ಅಂದರೆ ಒಂದು ದೃಶ್ಯದ ಭಾವ ತೀವ್ರತೆ ಹೆಚ್ಚಾದ ಹಾಗೆ ಅದರ ಸೌಂಡ್ ಏನಿರುತ್ತೆ, ವ್ಯಾಲ್ಯೂಮ್ ಏನಿರುತ್ತೆ, ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು ನೀವು ಅಂತ. ನೀವು ಕಡಿಮೆ ಮಾಡಿದಷ್ಟು ಅದರ ಭಾವ ತೀವ್ರತೆ ಅಥವಾ ಅದರ ಇಂಟೆನ್ಸಿಟಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಅನ್ನೋದನ್ನು ಪುಟ್ಟಣ್ಣ ಹೇಳಿದರು. ಅದನ್ನು ನೆನಪಲ್ಲಿ ಇಟ್ಕೊಂಡು ನಾನು ಈ ಒಂದು ದೃಶ್ಯದಲ್ಲಿ ಅಭಿನಯಿಸಿದೆ ಅನ್ನೋ ಮಾತನ್ನು ರಾಜ್ಕುಮಾರ್ ಹೇಳ್ತಾರೆ. ಅಂತಂದರೆ ಅವ್ರಿಗೆ ಪುಟ್ಟಣ್ಣವ್ರ ಬಗ್ಗೆ ಯಾವುದೇ ಬೇಜಾರು ಇರಲಿಲ್ಲ. ಗುಣಗ್ರಾಹಿ ಅಂತಂದರೆ ಒಳ್ಳೆಯದನ್ನು ಗ್ರಹಿಸುವಂಥ ವಿಚಾರ, ಅದು ಅದ್ಭುತವಾದ ಮನಸ್ಸು ರಾಜ್ಕುಮಾರ್ ಅವ್ರಿಗಿತ್ತು. ಆಮೇಲೆ ಇನ್ನೊಂದು ತುಂಬ ಅದ್ಭುತವಾದ ಮಾತನ್ನು ಏನು ಹೇಳಿದ್ದಾರೆ ಅಂತಂದರೆ, ಸಿನಿಮಾದಲ್ಲಿ ನಂಗೆ ಆಸಕ್ತಿ ಇದೆ, ಸಿನಿಮಾ ನಂಗೆ ಅರ್ಥ ಆಗುತ್ತೆ ಅಂದ ತಕ್ಷಣ ನಾನು ಸಿನಿಮಾ ಮಾಡ್ತೀನಿ ಅಂತ ನಾನು ಅಂದ್ಕೊಂಡ್ರೆ ಅಥವಾ ಯಾರೇ ಅಂದ್ಕೊಂಡ್ರೆ ಅದು ಮೂರ್ಖತನ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಒಬ್ಬ ಡಾಕ್ಟ್ರಿಗೆ ಬೇಕಾಗಿರೋ ಒಂದು ಪ್ರಿಸಿಷನ್ ಅಥವಾ ಒಂದು ಪ್ರೊಫೆಷ್ನಲಿಸಮ್, ಒಬ್ಬ ಇಂಜಿನಿಯರ್ಗೆ ಬೇಕಾಗಿರೋದು ಅಥವಾ ಒಬ್ಬ ಸಮಾಜಶಾಸ್ತ್ರಜ್ಞ ಬೇಕಾಗಿರುವಂಥ ಒಂದು ನಾಲೆಜ್ ಏನಿದೆ ಅದು ಒಬ್ಬ ಮೇಕರ್ಗೆ ಬೇಕಾಗುತ್ತೆ. ನನಗೆ ಬರೀ ಆಸಕ್ತಿ ಇದೆ, ನನಗೆ ಅರ್ಥ ಆಗುತ್ತೆ ಅಂಥೇಳಿ ನಾನು ಸಿನಿಮಾ ಮಾಡೋಕ್ಕೆ ಹೊರಟ್ರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಸಂಜೀವ್ ಕುಮಾರ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಅಥವಾ ಸುಮಾರು ಜನ ಆ ಥರ ದಿಗ್ಗಜ ನಾಯಕ ನಟರು ಏನಾದರೂ ನಿರ್ದೇಶನ ಮಾಡೋಕ್ಕೆ ಹೊರಟ್ರೆ ಅವ್ರನ್ನ ತಡೆಯೋರು ಯಾರೂ ಇರಲಿಲ್ಲ. ಆದರೆ ಅವರು ಯಾವಾಗಲೂ ಆ ಥರದ್ದು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದು ಬೇರೆದೇ ಕಸುಬುದಾರಿಕೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಅವ್ರು ಯಾವುದ್ರಲ್ಲಿ ಬೆಸ್ಟ್ ಇರ್ತಾರೋ ಅದನ್ನು ಮಾಡ್ಕೊಂಡು ಹೋದರು. ಸೊ ಎಂಥ ಅದ್ಭುತವಾದ ಮಾತಲ್ವ. ಅಂದರೆ ಎಲ್ಲವನ್ನೂ ಎಲ್ಲರೂ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅನ್ನೋ ಮಾತನ್ನು ಜಯಂತ್ ಈ ಲೇಖನದಲ್ಲಿ ಹೇಳ್ತಾರೆ. ಸೊ ಈಗ ಸಾಹಿತ್ಯ ಕ್ವಿಜ್ನ ಸರದಿ. ಬನ್ನಿ ಹಾಗಾದರೆ ಕಳೆದ ವಾರದ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟವರು ಯಾರು ಅನ್ನೋದನ್ನು ಗಮನಿಸೋಣ. ಸೊ ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಲಂಡನ್ನಲ್ಲಿ ವಾಸ್ತವ್ಯ ಹೂಡಿದ್ದಾಗ ಈ ಲೇಖಕರು ಈ ಒಂದು ನಾವೆಲನ್ನು ಬರೀತಾರೆ. ನಂತರ ಅದು ತುಂಬ ಅದ್ಭುತವಾದ ಚಿತ್ರ ಆಗುತ್ತೆ, ಅಂದರೆ ಸಿನಿಮಾಗಿ ರಿಲೀಸ್ ಆಗುತ್ತೆ. ಇದರಲ್ಲಿ ಲಂಕೇಶ್ ಕೂಡ ಅಭಿನಯಿಸಿರ್ತಾರೆ. ಈ ಪುಸ್ತಕ ಯಾವುದು ಮತ್ತು ಇದರ ಲೇಖಕರು ಯಾರು? So, ಈ ಪುಸ್ತಕದ ಹೆಸರು ಅಂದ್ರೆ ಈ ಕಾದಂಬರಿ ಹೆಸರು ಸಂಸ್ಕಾರ ಮತ್ತು ಇದರ ಲೇಖಕರು ಯು ಆರ್ ಅನಂತಮೂರ್ತಿ ಸರಿಯಾದ ಉತ್ತರ. ಎರಡನೇದು ಎಸ್ ಎಲ್ ಭೈರಪ್ಪನವರು ಪೌರಾಣಿಕ ಅಂಶಗಳನ್ನ ಅಂದ್ರೆ ಮಹಾಭಾರತ ಮತ್ತು ರಾಮಾಯಣ ಇದನ್ನ ಇಟ್ಕೊಂಡು ಎರಡು ನಾವೆಲ್ಗಳನ್ನು ಬರೆದಿದ್ದಾರೆ. ಅದು ಯಾವುದು ಅಂತ ಅದಕ್ಕೆ ಸರಿಯಾದ ಉತ್ತರ ಪರ್ವ ಮತ್ತು ಉತ್ತರಕಾಂಡ. ಮೂರನೇದು ಬದುಕು ಅನ್ನೋ ಕಾದಂಬರಿಯನ್ನು ಬರೆದಂಥ ಲೇಖಕಿ ಯಾರು? ಸರಿಯಾದ ಉತ್ತರ ಗೀತಾ ನಾಗಭೂಷಣ್. ಈ ಮೂರು ಪ್ರಶ್ನೆಗಳಿಗೆ ಎಲ್ಲಕ್ಕಿಂತ ಮುಂಚಿತವಾಗಿ ಸರಿಯಾದ ಉತ್ತರವನ್ನು ಕೊಟ್ಟವರು ಸಹದೇವ್ ಲವ್ಲಿ ಅವರು. ಸೊ ಸಹದೇವ್, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮೇಲ್ ಐ ಡಿಗೆ ಗೌರೀಶ್ ಅಕ್ಕಿ ಸ್ಟುಡಿಯೋ @gmail.com ಇದಕ್ಕೆ ನಿಮ್ಮ ಫೋನ್ ನಂಬರ್ನ ಕಳಿಸಿ. ಸೊ ಮೈಲಾಂಗ್ ಕಡೆಯಿಂದ ನಿಮಗೆ 2 ಪುಸ್ತಕಗಳನ್ನ ಬಹುಮಾನವಾಗಿ ಕೊಡಲಾಗುವುದು. ಈಗ ಈ ವಾರದ ಸಾಹಿತ್ಯ ಕ್ವಿಜ್ನ ಪ್ರಶ್ನೆಗಳು. ಕರ್ನಾಟಕದ ಯಾವ ಕವಿ 1933 ಇಸ್ವಿನಲ್ಲಿ ಈಗಿನ ಮಹಾರಾಷ್ಟ್ರದ ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು? ಇದಕ್ಕೆ ಒಂದು ಕ್ಲೂ ಏನಂತಂದರೆ ಈ ಕವಿಗೆ ಒಂದು ಕಾವ್ಯನಾಮ ಇತ್ತು. ಆ ಕಾವ್ಯನಾಮ ಏನು ಅಂದರೆ ರಸಿಕ ರಂಗ ಅಂತ. ಅರ್ಥ ಆಗಿರ್ಬೋದು ನಿಮಗೆ. ಎರಡನೇ ಪ್ರಶ್ನೆ, ತ್ರಿಪದಿ ಛಂದಸ್ಸಿನಲ್ಲಿರುವ ಕನ್ನಡದ ಮೊದಲ ಶಾಸನ ಯಾವುದು? ಮೂರನೇ ಪ್ರಶ್ನೆ, ಕನ್ನಡದ ಯಾವ ಕವಿಯನ್ನು ಅನ್ಯಮತ ಕೋಳಾಹಳ ಎಂಬ ಬಿರುದಿನಿಂದ ಕರೆಯಲಾಗುತ್ತಿತ್ತು? ಈ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆದಷ್ಟು ಬೇಗ ಕಳಿಸಿ. ಯಾರು ಸರಿಯಾದ ಉತ್ತರಗಳನ್ನು ಎಲ್ಲಕ್ಕಿಂತ ಮುಂಚೆ ಕಳಿಸ್ತಾರೋ ಅವರಿಗೆ ಮೈಲಾಂಗ್ ಬುಕ್ಸ್ ಇವ್ರ ಕಡೆಯಿಂದ 2 ಈ ಪುಸ್ತಕಗಳನ್ನು ಬಹುಮಾನವಾಗಿ ಕೊಡಲಾಗುವುದು. ಸೊ ಸ್ನೇಹಿತರೆ, ಮತ್ತೊಂದು ಸಲ ಟೂರಿಂಗ್ ಟಾಕೀಸ್ ನಾನು ಸುಮಾರು ವರ್ಷಗಳ ಹಿಂದೆ ಓದಿದ್ದು, ಮತ್ತೊಂದು ಸಲ ಗಮನಿಸಿದೆ. ಅಯ್ಯೋ ಎಷ್ಟೊಂದು ಮಿಸ್ ಆಗಿದೆ ಅಂತ ಅನ್ನಿಸ್ತು ಮತ್ತು ಎಷ್ಟೊಂದು ಅದ್ಭುತವಾದ ವಿಚಾರಗಳಿದೆ ಅಂತ ನನಗನ್ನಿಸ್ತು. ಸೊ ಹೀಗಾಗಿ ಸಿನಿಮಾಸಕ್ತರೆಲ್ಲರೂ ಓದಲೇಬೇಕಾದಂಥ ಮತ್ತು ಸಂಗ್ರಹಿಸಿ ಇಡಲೇಬೇಕಾದಂಥ ಪುಸ್ತಕ ಯಾವುದಾದಿದ್ದರೆ ಅದು ಜಯಂತ್ ಕಾಕಿಣಿಯವರ ಟೂರಿಂಗ್ ಟಾಕೀಸ್. ಇದನ್ನು ಓದ್ತೀರಿ ಅಂತ ಭಾವಿಸ್ತಾ ಈ ವಾರದ ಪುಸ್ತಕ ಭಾನುವಾರ ಮುಗಿಸ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ, ಬಂಧು ಬಳಗದೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ದಯವಿಟ್ಟು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ಈ ಚಾನಲ್ ಒಳ್ಳೆ ಕೆಲಸ ಮಾಡ್ತಾಯಿದೆ, ನಾವೇನಾದರೂ ಸಹಾಯ ಮಾಡ್ಬೋದು ಅಂತ ನಿಮಗನ್ನಿಸಿದರೆ instamojo.com ಮತ್ತು patreon.com ಮೂಲಕ ನೀವು ನಮಗೆ ಸಹಾಯ ಕೂಡ ಮಾಡ್ಬೋದು. ಇಷ್ಟು ಹೇಳ್ತಾ ಇದೀನಿ, ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.